ಸರ್ ಹೊಸಕೋಟೆ ತಾಲೂಕು ಚಡ್ಗೇನಹಳ್ಳಿ ಹೋಬಳಿ ಕಾಜಿವಸಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಬೊಮ್ಮನ ಬಂಡೆ ಗ್ರಾಮಸ್ಥರು ಇಲ್ಲಿ ಸೇರಿರತಕ್ಕಂಥವರು ಕಾಜಿವಸಳ್ಳಿ ಗ್ರಾಮ ಪಂಚಾಯತಿ ಸೇರಿದ ಅಕ್ಕಪಕ್ಕದ ಗ್ರಾಮಸ್ಥರು ಕಾಮರ್ಸ್ನಹಳ್ಳಿ ಆಗಿರ್ಬೋದು ಕಾಜಿವಸಳ್ಳಿ ಇವರೆಲ್ಲರೂ ಬಂದವರೆ. ಕಾರಣ ಏನಂದರೆ ಸಾಯಂಕಾಲ 7-8 ಗಂಟೆ ಆಯ್ತಂದರೆ ಇಲ್ಲಿ ಬೆಂಗಳೂರಿಂದ ವೇಸ್ಟ್ ತಂದು ಇಲ್ಲಿ ಹಾಕಿ ಸುಡ್ತಾರೆ. ಹಾಸ್ಪಿಟ್ಲ್ ವೇಸ್ಟು ಇದೆಲ್ಲ ಹಿಂಗೆ ಮಾಡಿ ವಾತಾವರಣ ಕಲುಷಿತ ಆಗಿ ನಾವು ವಿಷಗಾಳಿನ ಸೇವಿಸೋ ಥರ ಆಗ್ಬಿಟ್ಟದೆ. ಎಷ್ಟು ಯಾರಿಗೆ ಪೊಲೀಸವ್ರು ಕೇಳಿದ್ರೆ ಪೊಲೀಸರು ರೆಸ್ಪಾನ್ಸ್ ಮಾಡಲ್ಲ, ಸುಮ್ಮನೆ ಬರ್ತಾರೆ, ಅವ್ರ ಹತ್ರ ಮಾತಾಡಿಬಿಟ್ಟು ಆಯಿತು ಅಂತ ಹೇಳಿಬಿಟ್ಟು ಯಾರೋ ರಾಜಕೀಯದವ್ರು ಹೇಳಿದ್ರು ಅಂತ ಹೇಳಿಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಪೊಲೀಸರು ನಿಷ್ಕ್ರಿಯ ಆಗ್ಬಿಟ್ಟವ್ರೆ. ಇದರಲ್ಲಿ ಏನು ಹೇಳಿದ್ರು ಫೋನು ಎತ್ತಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರು. ಆ ಮಟ್ಟಕ್ಕೆ ಹೋಗಿದೆ. ಇದನ್ನು ತಾವು ಆ ಬೆನ್ನವ್ರು ಗಮನಕ್ಕೆ ತಂದು ಆದಷ್ಟು ವಾತಾವರಣ ಒಳ್ಳೆ ಏನು ದೇವ್ರು ಕೊಟ್ಟವನ್ನ ನ್ಯಾಚುರಲ್ ಗಾಳಿ ಅದನ್ನು ಸೇವನೆ ಮಾಡೋ ಥರ ಮಾಡಿಕೊಡ್ಬೇಕು. ದೇವ್ರಗೊಳ್ಳಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರು ಅವರು ಬೆಂಗಳೂರವರು ಅನ್ಸರ್ ಪಾಷಾ ಅಂತ ಅವ್ರ ಜಮೀನಿದೆ. ಆ ಜಮೀನಲ್ಲಿ ಅವ್ರ ಪಾಪ ಖಾಲಿ ಬಿಟ್ಟಿದ್ದಾರೆ. ಅದರಲ್ಲಿ ತಂದು ರಾತ್ರಿ ಹೊತ್ತು ಹಿಂಗೆ ಸುಡ್ತಾರೆ. ಇಲ್ಲ ಅವ್ರಿಗೂ ಏನಾರು ಕೊಡ್ತಾವ್ರ ಏನೋ ಇವರು ಈ ಕಂಪ್ನಿಯವರು ಇದು ತ್ಯಾಜ್ಯ ವಿಲೇವಾರಿ ಮಾಡೋರು. ಅದರಿಂದ ಇದನ್ನೆಲ್ಲ ಪರಿಶೀಲನೆ ಮಾಡಿ ಇದನ್ನು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಜನಕ್ಕೆ ಒಳ್ಳೆ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಇಲ್ಲಿ ಕಳ್ತಂದ ಮಾಡಿದ್ದು ವೈರುಗಳು ಅವೆಲ್ಲ ತಂದು ಇಲ್ಲಿ ಹಾಕೋದು, ಆರಾಮಾಗಿ ದುಡ್ಡು ಮಾಡ್ಕೊಂಡು ಹೋಗೋದು. ನಾವು 112ಗೆ ಫೋನ್ ಮಾಡಿದ್ರು ಅವ್ರು ಬರ್ತಾರೆ, ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಯಾರೋ ಲೀಡ್ರು ಫೋನ್ ಮಾಡ್ತಾರೆ, ಏಯ್ ಹೋಗ್ಬಿಟ್ರಿ ಅಂತಂದರೆ ಅವರು ಸುಮ್ಮನೆ ಹೋಗ್ತಾರೆ. ಏನು ನಿಮ್ಗೆ ಹೊಟ್ಟೆವ್ರಿ ಇವಾಗ ಸುಟ್ರೆ ಅಂತ ಕೇಳ್ತಾರೆ ಅವರು. ಗ್ರಾಮ ಪಂಚಾಯತಿ ಅವ್ರಕ್ಕೆ ಇದ್ರ ಬಗ್ಗೆ ಗಮನನೇ ಇಲ್ಲ. ಅಧ್ಯಕ್ಷರು ಎಲ್ಲರಿಗೂ ಗೊತ್ತು, ಎಲ್ಲ ಅವರ ಯಾರೋ ಒಂದು ಇಬ್ಬರು ಅದನ್ನು ಇಟ್ಕೊಂಡು ಮೇಂಟೈನ್ ಮಾಡ್ತಾವ್ರೆ ಸುಡ್ಸೋದು. ಬೆಂಗಳೂರಿಂದ ಅವರು ಇವ್ರಿಗೆ ಜಾಗ ಕೊಟ್ಟವ್ರೆ, ಅವರು ಬಂದು ಸುಡ್ತಾವ್ರೆ ಅಷ್ಟೇ. ಇವ್ರ ಸಹಕಾರದಿಂದನೇ ಆತಾ ಇರೋದು. ಈ ಕಟ್ಕೆನಹಳ್ಳಿ ಅವರು ಈಸಿಯಾಗಿ ದುಡ್ಡು ಮಾಡೋದು ಕಲ್ತ್ಬಿಟ್ಟವ್ರೆ. ಇದು ರೆಡಿ ತಂದಿದ್ದೀರಿ ಹೇಳ್ತೀನಿ ಮಾಡ್ತೀನಿ ಅಂದ್ಕೊಂಡೆ ಕಾಲ ಆಗ್ತಾವ್ರೆ ಅವರು. ಇವರವರೆಗೂ ಸ್ಪಾಟ್ಗೂ ಬಂದಿಲ್ಲ, ನೋಡಿಲ್ಲ. ಇಲ್ಲಿಂದ ಆಚೆ ಆದರೂ ಬಂದು ನೋಡ್ತಾರ ಏನೋ ನೋಡೋಣ ನಿಮ್ಮ ಮೀಡಿಯಾದವ್ರ ಮುಂದೆ ಹೇಳಿರೋದ್ರಿಂದ. ನಾವು ಈ ಸುತ್ತಮುತ್ತ ಗ್ರಾಮಗಳವರೆಲ್ಲ ಸೇರಿಬಿಟ್ಟು ಇದ್ರ ಕಂಟ್ರೋಲ್ ಆಗಿಲ್ಲ ಅಂದರೆ ಉಗ್ರ ಪ್ರತಿಭಟನೆ ಮಾಡೋಕೆ ರೆಡಿಯಾಗಿ ಜನನ ತಯಾರಾಗವ್ರೆ. ಆರೋಗ್ಯ ಇಂಪಾರ್ಟೆಂಟು, ಏನು ಇಲ್ದಿದ್ರು ಪರವಾಗಿಲ್ಲ. ಕ್ಲೀನಾದ ವಾತಾವರಣ ವಾಯು ಸಿಕ್ಕಿದ್ರೆ ಸಾಕು ಜನಕ್ಕೆ. ಇದು ಸಾಯಂಕಾಲ 8-9 ಗಂಟೆ ಆಯ್ತಂದರೆ ಅವ್ರು ಬೆಂಕಿ ಇಕ್ಕಿದ್ರೆ ಎತ್ತರವಾಗಿ ಒಂದು 50 ಅಡಿ ಎತ್ತರಕ್ಕೆ ಉರಿತಾ ಇರ್ತದೆ ಬೆಂಕಿ. ಕಪ್ಪು ಹಾಗೆ ಊರುಗಳೆಲ್ಲ ಕವರ್ ಆಗ್ಬಿಡ್ತದೆ, ಉಸಿರಾಡೋದೇ ಕಷ್ಟ ಆಗ್ಬಿಡ್ತದೆ. ಆದ್ದರಿಂದ ಇದನ್ನು ಉಸಿರಾಡಿದೆ ಪ್ರಾಬ್ಲಮ್, ಎಷ್ಟೋ ಜನ ಆಸ್ಪತ್ರೆಗೆ ಓಡಾಡ್ತಾವ್ರೆ. ಇದು ಇವ್ರಿಗೆ ಗಮನಕ್ಕೆ ಹೋಗ್ತಾ ಇಲ್ಲ. ಅದನ್ನು ಆದಷ್ಟು ಬೇಗನೆ ಇದನ್ನು ಕಂಟ್ರೋಲ್ ಮಾಡಬೇಕು. ತಮ್ಮ ಮಾಧ್ಯಮದ ಮೂಲಕ ನಾನು ಇದನ್ನು ಕೇಳ್ಕೊತ